ರಾಜ್ಯ ಬಿ ಜೆ ಪಿ ಸೋಲ್ತು ಚುನಾವಣೆ ವಿಧಾನಸಭೆ ಚುನಾವಣೆ ಲೋಕಸಭೆ ಚುನಾವಣೆಯಲ್ಲೂ ಹಿನ್ನಡೆ ಆಯಿತು ಕಾಂಗ್ರೆಸ್ ಒಂಬತ್ತು ಕಡೆ ಗೆಲ್ತು ಬಿ ಜೆ ಪಿ ಕಳೆದ ಬಾರಿ ಇಪ್ಪತ್ತೈದರಿಂದ ಕುಸಿತು ಹದಿನೇಳಕ್ಕೆ ಒಂದು ವಿಷಯ ಏನು ಅಂತಂದರೆ ರಾಜ್ಯ ಬಿ ಜೆ ಪಿಯ ಅಧ್ಯಕ್ಷ ವಿಜೇಂದ್ರ ಇರ್ಬೋದೇನೋ ಬಟ್ ಅವ್ರಿಗೆ ಕ್ಯಾರೆ ಅಂತಿಲ್ಲ ಕೆಲವರು ಏನೊಂದು ಸಂತೋಷ್ ಜೀಬಣ ಸಂತೋಷ್ ಜೀಬಣ ಒಂದು ವಿಜೇಂದ್ರ ಬೆಂಬಲಿಗರು ಒಂದು ಮತ್ತೊಂದು ತಟಸ್ಥ ಯಾರಿಗೂ ಸಂಬಂಧ ಇಲ್ಲಂಗಿರೋ ಬಣ ಮನೆಯೊಂದು ಮೂರು ಬಾಗ್ಲಾಗೈತೆ ರಾಜ್ಯ ಬಿಜೆಪಿ ಕತೆ ಸೆಷನ್ ಅಲ್ಲಿ ಅಶೋಕ್ ಅಶ್ವತ್ ನಾರಾಯಣ್ ಮಾತಾಡ್ತಿದ್ರೆ ಅಶ್ವಥ್ ನಾರಾಯಣ್ ಅಶೋಕ್ ಮಾತಾಡ್ತಿರೋ ಟೈಮ್ ಅಲ್ಲಿ ಅಶೋಕ್ಗೆ ನಾವು ಅಡ್ಜಸ್ಟ್ಮೆಂಟ್ ಆಗಲ್ಲ ಅಂತ ಯತ್ನಾಳ್ ಹೇಳಿ ಆರ್ ಅಶೋಕ್ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ಗೆ ಅಲ್ಲೇ ಟಾಂಗ್ ಕೊಟ್ಟರು ಯತ್ನಾಳ್ ವಿಪಕ್ಷದಲ್ಲೇ ವಿಪಕ್ಷ ಇನ್ನೊಂದು ಕಡೆ ವಿಜಯನ ಒಂದರ್ಶನ ಕಟ್ಕೊಂಡು ಮುತ್ತಿಗೆ ಹಾಕ್ತೀವಿ ಅಂತ ಫ್ರೀಡಂ ಪಾರ್ಕ್ ಹತ್ರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ದಿಕ್ಕು ವಿಧಾನಸಭೆಯ ಒಳಗಡೆ ಅಶೋಕ್ ಟೀಮ್ಗೆ ಅಶೋಕ್ಗೆ ಟಾಂಗ್ ಕೊಟ್ಟಿದ್ದೆತ್ನಾಳ್ ನಾವು ಯಾರಿಗೂ ಅಡ್ಜಸ್ಟ್ಮೆಂಟ್ ಆಗಲ್ಲ ನಿಮ್ಮ ತರ ಅಂತ ಅಡ್ಜಸ್ಟ್ಮೆಂಟ್ ಆಗಲ್ಲ ಅಂತ ವಿಧಾನಸಭೆಯ ಒಳಗಡೆ ಎರಡು ಟೀಮ್ ಇತ್ತು ಹೊರಗಡೆ ವಿಜಯೇಂದ್ರ ಅವರ ಟೀಮ್ ಪ್ರತಿಭಟನೆ ಮಾಡ್ತಾ ಇತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಆಗುವ ಮುನ್ನ ವಿಜಯೇಂದ್ರ ಅವಕಾಶ ಸಿಕ್ಕರೆ ಏನೋ ಆಗತ್ತೆ ಅನ್ನೋ ಭರವಸೆಗಳು ಬಹುತೇಕರಿಗಿತ್ತು ಬಟ್ ಅಧ್ಯಕ್ಷ ಆದಮೇಲೆ ಟೀಮ್ ಕ್ಯಾಪ್ಟನ್ ಆದಮೇಲೂ ಸಹ ನಮ್ಮ ಟೀಮ್ ಯಾವ್ದು ನನ್ನ ಗ್ರೂಪ್ ಯಾವುದು ಅಂತ ಕಟ್ಟ ಕೊಟ್ಟಂಗೆ ಕಾಣುತ್ತೆ ಹಿರಿಯರಿಗೆ ಬೆಲೆ ಕೊಡ್ತಾ ಇಲ್ಲ ಸೀನಿಯರ್ಗಳನ್ನ ಕ್ಯಾರೆ ಅಂತ ಇಲ್ಲ ಅಕ್ಕಪಕ್ಕ ಬರೀ ಬಟ್ಟಂಗಿಗಳನ್ನೇ ಕೂರಿಸ್ಕೊಂಡು ಹೋಗ್ತಾವ್ರೆ ಅನ್ನೋದು ಕೆಲವರ ಮಾತು ಅಧ್ಯಕ್ಷ ಆದಾಗೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅನ್ನೋ ದಾಟಿಗೆ ಬಂದಿದ್ರು ಆದರೆ ಅಧ್ಯಕ್ಷ ಆದಮೇಲೆ ವಿಜಯೇಂದ್ರ ಬಿ ಜೆ ಪಿಲಿ ತಮ್ಮ ಗ್ಯಾಂಗನ್ನು ಕಟ್ಟ ಕೊಟ್ಟರು ಅನ್ನೋ ಕಾರಣಕ್ಕೆ ಕಾರಣ ಕೊಟ್ಟು ಹೌದಾ ನೀವ ನಾವ ಅನ್ನೋ ದಾಟಿಗೊಂದಷ್ಟು ಜನ ಬಿದ್ದರು ವಿಜೇಂದ್ರ ಗುಂಪಿಗೂ ಸೇರದೆ ಸಂತೋಷ್ ಜಿ ಗುಂಪಿಗೂ ಸೇರದೆ ಒಂದಷ್ಟು ಜನ ಅವರಾಯಿತು ಅವ್ರ ಪಾಡಾಯಿತು ಅಂತ ಹೋಗೋರು ಒಂದಷ್ಟು ಜನ ರಾಜಕಾರಣಿಗಳವರೇ ಬಿ ಜೆ ಪಿಯಲ್ಲಿ ಇವತ್ತು ಜೆ ಡಿ ಕುಮಾರಸ್ವಾಮಿಯಲ್ಲಿದ್ದರು ಅವರು ಕೂಡ ಸೆಂಟ್ರಲ್ಗೆ ಮಂತ್ರಿಯಾಗಿ ಹೋಗ್ಬಿಟ್ರು ಮೈತ್ರಿ ಪಾರ್ಟಿ ಸದನದಲ್ಲಿ ಕಾಂಗ್ರೆಸ್ ಕಟ್ಟಿ ಹಾಕಲು ಬಹಳಷ್ಟು ಅವಕಾಶಗಳ ವಿಷಯಗಳಿದ್ರು ಸಹ ಕಟ್ಟಿ ಹಾಕ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಅವ್ರಿಗೆ ಕಟ್ಟಾಕೋದು ಹೆಂಗೆ ಗೊತ್ತಿಲ್ಲ ಎತ್ತಿಯರ್ಗೆ ಕೋಣ ನೀರಿಗೆ ಅಂತ ಒಂದಷ್ಟು ಇನ್ಸಿಡೆಂಟ್ಗಳಾಗಿದೆ ಅದನ್ನ ನಿಮ್ಗೆ ಹೇಳ್ತೀನಿ ಯಾವ ವಿಷಯ ಶಾಸಕಾಂಗ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡೋರೆ ನಮ್ಗೆ ಹೇಳಲ್ಲ ಕೇಳಲ್ಲ ಯಾವುದೋ ಛಲೋ ಅಂತ ಒಯ್ತೀರಿ ಕೇಳದೇ ಇಲ್ಲ ನಮ್ಮನ್ನ ಅಂತ ಒಬ್ಬೊಬ್ಬ ಶಾಸಕನ ಒಂದೊಂದು ರೀತಿ ನೋಡ್ತೀರಿ ಅನ್ನೋದು ಬಹುತೇಕರ ಅಭಿಪ್ರಾಯ ವಿಜೇಂದ್ರ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸೋಲಿಕ್ಕೆ ಕಾರಣ ವಿಜೇಂದ್ರ ಮತ್ತೆ ಯಡಿಯೂರಪ್ಪ ಅಂತ ಬಿಜೆಪಿ ಶಾಸಕ ಬಿ ಪಿ ಹರೀಶ್ ನೇರವಾಗಿ ವಾಗ್ದಾಳಿ ಮಾಡ್ತಾರೆ ಬಿ ಜೆ ಪಿಯಲ್ಲಿ ಮೂರು ಟೀಮ್ ಇದೆ ಅಂತ ಯಲಾಂಕದ ವಿಶ್ವನಾಥ್ ಅವರು ಹೇಳ್ತಾರೆ ನಮ್ಮ ನಮ್ಮಲ್ಲಿ ಎತ್ಕಟ್ಟೋ ಕೆಲಸ ಆಗ್ತಿದೆ ಅಂತ ಮುನ್ರತ್ನ ಮಾತಾಡ್ತಾರೆ ವಿಪಕ್ಷ ನಾಯಕ ಅಶೋಕ್ ಅವ್ರ ವಿರುದ್ಧ ಎಲ್ಲರೂ ಸಿಡಿದು ಹೇಳ್ತಾರೆ ಅಶೋಕ್ ನಮ್ಮ ಜೊತೆ ಏನು ಚರ್ಚೆನೆ ಮಾಡಲ್ಲ ವಿಪಕ್ಷ ನಾಯಕ ಅಂದರೆ ಅವರವರೇ ನಿರ್ಧಾರ ತಕ್ಕೊಳದಲ್ಲ ಕೇಳಬೇಕು ಶಾಸಕರನ್ನ ನಮ್ಮನ್ನು ಕ್ಯಾರೇನೇನಲ್ಲ ಕೇರು ಮಾಡಲ್ಲ ಕೇಳಲ್ಲ ಅನ್ನೋದು ಅಶೋಕ್ ವಿರುದ್ಧ ಒಂದಷ್ಟು ಭಿನ್ನಮತ ಆದರೆ ವಿಜೇಂದ್ರ ವಿರುದ್ಧ ಒಂದಷ್ಟು ಭಿನ್ನಮತ ಮೂರನೇದು ಬಣಗಳಾಗ್ಲಿ ಹೇಳಿದ್ವಿ ಅಶೋಕ್ ಬಣದಲ್ಲಿ ಅಶೋಕ್ ಒಬ್ರು ವಿಜೇಂದ್ರ ಬಣದಲ್ಲಿ ಅವ್ರ ಬೆಂಬಲಿಗರು ಸಂತೋಷ್ ಜಿ ಬಣ್ಣದಲ್ಲಿ ಒಂದಷ್ಟು ಜನ ಉಳಿದೋರಲ್ಲ ಹಿಂಗೆ ಮನೆಯೊಂದು ಮೂರು ಬಾಗಿಲು ಬಿಜೆಪಿ ಕತೆ ಬಿ ಜೆ ಪಿ ಪ್ರಬಲ ವಿಪಕ್ಷವಾಗಿ ಕೆಲಸ ಮಾಡುತ್ತೇನೋ ಲೆಕ್ಕಾಚಾರಗಳು ಇಟ್ಕೊಂಡಿದ್ರು ಆದರೆ ಇಲ್ಲ ಅವರವರಲ್ಲೇ ವಿಪಕ್ಷಗಳು ಜಾಸ್ತಿ ಆಗಿದೆ ಬಿ ಜೆ ಪಿ ಟೀಮ್ ಒನ್ ಟೀಮ್ ಟೂ ಟೀಮ್ ತ್ರೀ ಅಶೋಕ್ ಸಿಂಗಲ್ ಶೇರ್ ವಿಜಯೇಂದ್ರ ಟೀಮ್ ಸಂತೋಷ ಟೀಮ್ ಇನ್ನೊಂದು ಟೀಮು ಐತೆ ಅದು ಯಾರಿಗೂ ಸೇರಿದಂಗೆ ನಾ ಅವರಾಯಿತು ಅವ್ರ ಪಾಡ ಆಯಿತು ಅಂತ ಎಸ್ ವಿನಾಯಕ್ ಸರ್ ಏನಂದರೆ ಒಂದು ಇತ್ತೀಚೆ ಒಂದು ಘಟನೆ ನಡೆದಿದೆ ಏನಂದರೆ ಏನಾಯ್ತು ಜೆ ಪಿ ನಡ್ಡಾ ಒಬ್ಬ ರಾಜ್ಯ ನಾಯಕರಿಗೆ ಫೋನ್ ಮಾಡ್ತಾರಂತೆ ನಾನು ಅವ್ರು ಯಾರಂತ ಹೆಸರು ಹೇಳಕ್ಕೆ ಹೋಗೋದಿಲ್ಲ ಹೇಳ್ಬೇಡಿ ಫೋನ್ ಮಾಡಿದಾಗೆ ಹೆಂಗಿದೆ ಲೋಕಸಭಾ ಎಲೆಕ್ಷನ್ ಮೇಲೆ ರಾಜ್ಯದಲ್ಲಿ ಹೆಂಗಿದೆ ಬಿಜೆಪಿ ಸಂಘಟನೆ ಹೆಂಗ ಆಗ್ತಿದೆ ಅಂತ ಕೇಳಿದ್ರಂತೆ ಆಗ ರಾಜ್ಯದ ನಾಯಕ ಹೇಳಿದ್ರಂತೆ ಲೋಕಸಭಾ ಎಲೆಕ್ಷನ್ ನಂತರ ರಾಜ್ಯ ಅಂದ್ರೆ ಬಿಜೆಪಿಯಲ್ಲಿ ಎಲ್ಲ ಬಣರಾಜಕೀಯ ಶುರುವಾಗಿದೆ ವಿಜೇಂದ್ರ ಮಾತನ್ನು ಯಾರು ಕೇಳ್ತಾ ಇಲ್ಲ ಅಶೋಕ್ ತಂಪಡಿ ಹೋಗ್ತಾ ಇದ್ದಾರೆ ಮತ್ತೊಂದಿಷ್ಟು ಜನ ತಟಸ್ಥವಾಗಿದ್ದಾರೆ ಅವ್ರು ಯಾರಿಗೂ ಪರನೂ ಅಲ್ಲ ಅಲ್ಲ ಹಿಂಗ ಹೋಗ್ತಾ ಇದೆ ಇನ್ನೊಂದು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಒಂದಿಷ್ಟು ಕ್ಷೇತ್ರಗಳನ್ನು ಸೋತಿದೆ ಅಂದ್ರೆ ಅದಕ್ಕೆ ಪಕ್ಷ ಸಂಘಟನೆ ಕಾರಣ ಇಲ್ಲಿನ ರಾಜ್ಯ ನಾಯಕರು ಕೂಡ ಕಾರಣ ಅಂತ ಹೇಳಿದ್ರಂತೆ ಯಾಕಂದ್ರೆ ವಿಜೇಂದ್ರ ಇನ್ ತಾಲೂಕು ಬೂತ್ ಮಟ್ಟಕ್ಕೆ ಹೋಗಿ ಸಂಘಟನೆ ಪಕ್ಷ ಸಂಘಟನೆ ಮಾಡಲಿಲ್ಲ ಬಹುಶಃ ಪಕ್ಷ ಸಂಘಟನೆ ಮಾಡೋರು ಯಾರಂದ್ರೆ ಆರ್ ಎಸ್ ಎಸ್ ನವರು ಆರ್ ಎಸ್ ಎಸ್ ನ ಲೀಡರ್ಗಳನ್ನ ಗಣನೆಗೆ ತೊಗೊಡ್ಕೊಂಡಿಲ್ಲ ಇದೇ ಕಾರಣಕ್ಕೆ ಒಂದಿಷ್ಟು ಲಾಸ್ ಆಯ್ತು ಅನ್ನುವಂತ ರಿಪೋರ್ಟ್ ಅನ್ನ ರಾಜ್ಯ ನಾಯಕರು ಕೊಟ್ಟಿದ್ದಾರೆ ಇದರ ಮುಂದುವರೆದ ಭಾಗವಾಗಿ ಈಗ ವಿಜೇಂದ್ರ ಒಂದಿಕ್ಕು ಅಶೋಕ್ ಒಂದಿಕ್ಕು ಒಂದಿಷ್ಟು ಜನ ಮತ್ತೊಂದಿಕ್ಕು ಹೀಗಾಗ್ತಾ ಇದೆ ಹೀಗಾದ್ರೆ ಮುಂದಿನ ಫ್ಯೂಚರ್ ಏನು ಪಕ್ಷದ ಫ್ಯೂಚರ್ ಏನು ಅನ್ನುವಂತ ಪ್ರಶ್ನೆ ಕೂಡ ಇದೆ ಸರ್ ಇಲ್ಲಿ ಬಿಜೆಪಿ ಅವರಿಗೆ ಕನ್ಫ್ಯೂಸ್ ಲೀಡ್ರ್ ಯಾರು ಅಂತ ವಿಪಕ್ಷ ನಾಯಕ ಅಶೋಕ್ ಆದ್ರೂ ಅಶೋಕ್ ನನ್ನ ಲೀಡರ್ ಅಂತ ರೆಡಿ ಇಲ್ಲ ಎಷ್ಟೋ ಜನ ಬಿಜೆಪಿ ರಾಜ್ಯ ವಿಜೇಂದ್ರ ಆದರೂ ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಅಂತ ರೆಡಿ ಇಲ್ಲ ಒಂದಷ್ಟು ಜನ ಸೊ ಹೀಗಾಗಿ ಬಿಜೆಪಿ ಒಂದು ಮೂರು ಬಾಗಿಲು ಕಾರಣ ಇಷ್ಟೇ ನಮ್ಮ ಯಾರನ್ನು ಕೇಳದೆ ಇಲ್ಲ ಏಕಾಏಕಿ ನಿರ್ಧಾರ ಮಾಡ್ತಾರೆ ಅಂತ ಅಶೋಕ್ ಮೇಲೆ ಮುನ್ಸು ಒಂದಷ್ಟು ಜನ ಎಂ ಎಲ್ ಎಗಳಿಗೆ ವಿಜಯೇಂದ್ರ ಸುತ್ತಮುತ್ತ ನೇಮಕ ಮಾಡ್ಕೊಂಡಿರೋದಲ್ಲ ಅವ್ರ ಬೆಂಬಲಿಗರನ್ನೇ ಪಕ್ಷದಲ್ಲಿ ಭಾಳಷ್ಟು ಸೀನಿಯರ್ಸ್ ಇದ್ದಾರೆ ಪ್ರಬಲರಿದ್ದಾರೆ ಯೋಗ್ಯರು ಇದ್ದಾರೆ ಅವ್ರಿಗೆ ಯಾರಿಗೂ ಅವಕಾಶ ಕೊಡ್ತಾ ಇಲ್ಲ ಅಂತ ಲೋಕಸಭೆ ಫಲಿತಾಂಶ ಬಂದ ಮೇಲೆ ಸ್ವತಃ ಪ್ಯಾಲೇಸ್ ಗ್ರೌಂಡ್ ಈವೆಂಟಲ್ಲಿ ಸೋಮಣ್ಣ ಮಾತಾಡ್ಬಿಟ್ರು ಬದಲಾಗಿ ಆ್ಯಕ್ಷನ್ ತಗೊಳ್ಳಿ ಆ ಥರ ಮಾಡಿದವ್ರ ಮೇಲೆ ಅಂತ ಯಾರ ಮೇಲೆ ಅಂದರೆ ತಾಲೂಕ್ ಪಂಚಾಯಿತಿ ಚುನಾವಣೆಯೂ ಗೆಲ್ಲದ ಬೆಳಗ್ಗೆದ್ರೆ ಯಾವಾಗಲೂ ವಿಜಯೇಂದ್ರ ಅವ್ರ ಜೊತೆ ಇರ್ತಕ್ಕಂಥ ಯಡಿಯೂರಪ್ಪ ಅವ್ರ ಮೇಲೆ ರುದ್ರೇಶ್ ಚಾಮರಾಜನಗರ ಎಮ್ ಎಲ್ ಎ ಚುನಾವಣೆ ಸೋಲಿಕ್ಕೆ ಕಾಣ್ ರುದ್ರೇಶ್ ಬಹಿರಂಗವಾಗಿ ಮಾಡ್ತಾರೆ ಸೋಮಣ್ಣನ ಸೋಲ್ಸಿ ಅಂತ ಹೋಗ್ತಾರೆ ಅವ್ರನ್ನ ವಿಜಯೇಂದ್ರ ಯಾವಾಗಲೂ ಜೊತಾ ಕರ್ಕೊಂಡು ಓಡಾಡ್ತಾರೆ ಇನ್ನು ವಿಜೇಂದ್ರ ಅಕ್ಕಪಕ್ಕ ಇದ್ದವ್ರಿಗೆಲ್ಲ ಪೋಸ್ಟ್ಗಳು ಕೊಟ್ಕೊಂಡು ಹೋಗೋರು ವಿಜೇಂದ್ರ ಇದು ಭಾರತೀಯ ಜನತಾ ಪಾರ್ಟಿಯೋ ವಿಜಯೇಂದ್ರ ಜನತಾ ಪಾರ್ಟಿಯೋ ಗೊತ್ತಿಲ್ಲ ಅಂತ ಒಂದಷ್ಟು ಜನ ಕಾಮೆಂಟ್ ಹಾಕ್ತಾರೆ ಬಟ್ ಬಿ ಜೆ ಪಿ ಸನ್ನಿವೇಶ ಹೇಗೆ ಅಂದರೆ ಕಾಂಗ್ರೆಸ್ ಕಳೆದು ಹಗರಣದ ಮೇಲೆ ಹಗರಣ ಮಾಡಿ ಸಿಗಾಕತ್ತವ್ರೆ ಅದನ್ನು ಅವರು ಒಪ್ತವ್ರೆ ಎಡವಟ್ಟಾಗಿ ಸಿಗಾಕಬಿಟ್ವಿ ನಾವು ಅಂತ ಕಾಂಗ್ರೆಸ್ ಅವರು ಇಂತಹ ಸನ್ನಿವೇಶದಲ್ಲಿ ಕಾಂಗ್ರೆಸ್ನ ಕಟ್ಟಿ ಹಾಕುವಂತ ಕಾಂಗ್ರೆಸ್ ವಿಷಯವನ್ನ ಮುಡ್ಸುವಂತ ಕೆಲಸ ಪ್ರಬಲ ವಿಪಕ್ಷವಾಗಿ ಬಿಜೆಪಿ ಮಾಡ್ತಾ ಇಲ್ಲ ಸೊ ಒಟ್ಟಾರೆ ಬಿಜೆಪಿಯ ಕಥೆ ಅಂದ್ರೆ ಒಂದು ಮೂರು ಬಾಗಿಲು ಏನು ಇವತ್ತ ಸೆಷನ್ ಅಲ್ಲಿ ಅಂದ್ರೆ ಮೂಡ ಹಗರಣ ಆಗಿರ್ಬೋದು ವಾಲ್ಮೀಕಿ ಹಗರಣ ಬಿಜೆಪಿಯವ್ರ ಹೆಸರಿ ಮಾತ್ರ ಅಲ್ಲಿ ಹೋರಾಟ ಮಾಡ್ತಾ ಇದಾರೆ ಅಂತ ಕಾಣುತ್ತೆ ಅಷ್ಟೇ ಬಟ್ ಸಿದ್ದರಾಮಯ್ಯ ಐ ಡೋಂಟ್ ಕೇರ್ ಅಂತ ಹೇಳ್ತಾರೆ ಅಂದ್ರೆ ನಾನು ನಿಮ್ಮ ಆರೋಪಗಳಿಗೆ ನಾ ಹೋಗಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಹಿಂದೆ ಯಡಿಯೂರಪ್ಪ ಇದ್ರು ಜಗದೀಶ್ ಶೆಟ್ಟ್ರಿ ಇದ್ರು ಕೋಟಾರ ಶ್ರೀನಿವಾಸ ಪೂಜೆ ಪೂಜಾರಿ ವಿಧಾನ ಪರಿಷತ್ ನಲ್ಲಿ ಇದ್ರು ಬೊಮ್ಮಾಯಿ ಇದ್ರು ಇವರೆಲ್ಲಾ ಒಂದ್ ಸ್ವಲ್ಪ ಸಿದ್ದರಾಮಯ್ಯಗೆ ಒಂದಿಷ್ಟು ಅಂದ್ರೆ ಪಕ್ಕ ಏನು ಲೆಕ್ಕಾಚಾರ ಹಾಕೊಂಡು ಮಾತನಾಡ್ತಿದ್ರು ಕೌಂಟರ್ ಕೊಡ್ತಾ ಇದ್ರು ಕೋಟಾ ಶ್ರೀನಿವಾಸ ಪೂಜಾರಿ ಪರಿಷತ್ತಲ್ಲಿ ಅಲ್ಲಿದ್ರು ಪರಿಷತ್ತಲ್ಲಿ ಇದ್ರು ಬೊಮ್ಮಾಯಿ ಅಡ್ಜಸ್ಟ್ಮೆಂಟ್ ಸಿದ್ದರಾಮಯ್ಯನವರೆಲ್ಲ ಬೊಮ್ಮಾಯಿ ಸಿದ್ದರಾಮಯ್ಯ ವಿರುದ್ಧ ತೊಡೆತಟ್ಟಿ ರಾಜಕಾರಣ ಮಾಡೋದ್ ವ್ಯಕ್ತಿ ಅಲ್ಲ ಒಂದು ಹಂತಕ್ಕೆ ಮಾತಾಡ್ತಿದ್ರು ಅನ್ನೋದು ಬಿಟ್ಟರೆ ಮಾಧುಸ್ವಾಮಿ ಮಾತಾಡ್ತಿದ್ರು ಈಶ್ವರಪ್ಪ ಕೂಡ ಇದ್ರು ಈಶ್ವರಪ್ಪನತ್ರ ವಿಷಯ ಹಚ್ಕತ್ತಿದ್ರು ಕಟ್ ಹಾಕಬೇಕು ಅಂದ್ರೆ ಪಾಯಿಂಟ್ ಇರಬೇಕಲ್ಲ ಕರೆಕ್ಟ್ ಆಗಿ ಸಿಕ್ಕಾಕುವಂತ ಶೆಟ್ಟಿ ರವಿ ಮಾತಾಡ್ತಿದ್ರು ಅವ್ರೀಗ ವಿಧಾನಸಭೆಯಲ್ಲಿ ಪರಿಷತ್ತಲ್ಲ ಅವರೇ ಸರಿನಾ ಅಶ್ವಥ್ ನಾರಾಯಣ್ಗೆ ಡೀಟೇಲ್ ನಾಲೆಡ್ಜ್ ಇಲ್ಲ ಅಶೋಕ್ಗೆ ತಾನೇನು ಮಾತಾಡ್ತೀನಿ ಅನ್ ಗೊತ್ತಾಗೋದಿಲ್ಲ ಮಾಧುಸ್ವಾಮಿ ಮಾತಾಡ್ತಿದ್ರು ಮಾಧುಸ್ವಾಮಿ ವಿಷಯದಲ್ಲಿ ಬೊಮ್ಮಾಯಿ ಸಿದ್ದರಾಮಯ್ಯ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಬೊಮ್ಮಾಯಿನ ಸೀರಿಯಸ್ ಆಗಿ ಪ್ರಬಲವಾಗಿ ಕಟ್ ಕಟ್ಟಾಕ್ಬಿಡ್ತೀರ ಇಲ್ಲ ಶಿಗ್ಗಾವಿನಲ್ಲಿ ಬೊಮ್ಮಾಯಿ ನಾಕ್ಸರ್ ಗೆಲ್ಲಾ ಕಾಣನೆ ಸಿದ್ದರಾಮಯ್ಯ ಸಪೋರ್ಟು ಅಲ್ಲಿ ಕುರುಬರು ಹೊಟ್ಟಿದ್ರು ಸಹ ಶಿಗ್ಗಾವಿಗೆ ಹೋಗ್ಬಿಟ್ಟು ಅಜಂಪಿರ್ ಕಾದ್ರಿ ಪರವಾಗಿ ಮತಯಾಚನೆ ಮಾಡಿಲ್ಲ ಅವರೆಲ್ಲ ಸೊ ಹಾಗಾಗಿ ರಾಜಕಾರಣ ಬೇರೆ ಸೀರಿಯಸ್ ಆಗಿ ಹಂಗೆ ಹೇಳೋದೇ ಆದರೆ ಮಾಧುಸ್ವಾಮಿ ಇರಬೇಕಾಗಿತ್ತು ಸೆಷನಲ್ಲಿ ಕರೆಕ್ಟ್ ಸೀಟ್ ರವಿ ಇರಬೇಕಾಯ್ತು ಸಭೆನಲ್ಲಿ ಹಾಗಾಗಿ ಅದು ಕೊರತೆ ಇದೆ ಯಾರು ಅವ್ರಿಗೆ ಯಾವ್ದಾರ ಯೋಜನೆ ಮಾತಾಡ್ತಿದ್ರೆ ಅದ್ರ ನಾಲೆಡ್ಜ್ ಇಲ್ಲ ಅದನ್ನೇ ತಾನೆ ಹೇಳಿದ್ದು ನೀವು ಎತ್ನಾಳ್ ನೀವು ಒಗ್ಲೂ ಬಿಟ್ರೆ ಸಿದ್ದರಾಮಯ್ಯ ನಾನು ನಿಮ್ ತರ ಅಜಸ್ಟ್ಮೆಂಟ್ ಆಗಲ್ಲ ನಾನು ಫೈಲ್ ಹೋಗಲ್ಲ ಸಿದ್ದರಾಮಯ್ಯ ನಿಮ್ ತರ ನಾವು ದಾಟಿ ಮಾತಾಡಿದ್ದು ಇನ್ನೊಂದು ಹೇಳಿದ್ದಾರೆ ಸರ್ ಹೇಳ್ತಾರೆ ನನ್ನ ಅಪ್ಪಾಜಿ ಅಪ್ಪಾಜಿ ಅಂತ ಯಾರ ಮನೆಗೆ ಹೋಗಲ್ಲ ಯಾರ ಕಾಲಿಗೆ ಬೀಳಲ್ಲ ಅಂತ ಅಂದ್ರೆ ಆಗಿ ಇಂಡಿ ಮ್ಯಾಟ್ರಪ್ಪಲ್ಲ ಯತ್ನಾಳು ಯಡಿಯೂರಪ್ಪ ಅವರ ಗಳಸೆ ಕಂಟಸ್ಯ ಆಗಿದ್ರು ಒಂದು ಕಾಲದಲ್ಲಿ ಅಪ್ಪು ಪಟ್ಟಣ ಶೆಟ್ಟಿ ಅನ್ನೋ ಒಬ್ಬ ಎರಡು ಸಾವಿರದ ಎಂಟರಲ್ಲಿ ಬಿ ಜೆ ಪಿ ಎಮ್ ಎಲ್ ಎ ಮಂತ್ರಿ ಅವ್ರಿಗೆ ಬಿಟ್ಟು ಯತ್ನಾಳ್ ಅವ್ರಿಗೆ ಟಿಕೆಟ್ ಕೊಡಿಸುವಂಥದ್ದು ಇದೇ ಯಡಿಯೂರಪ್ಪ ಅವರ ಜೆ ಡಿ ಎಸ್ ಅಲ್ಲಿ ಹೋಗಿ ಚುನಾವಣೆಗಳು ಸೋಲ್ತಾರೆ ಯತ್ನಾಳು ಹೌದು ಲೋಕಸಭೆ ಮೀಸಲು ಚೇಂಜ್ ಆದಮೇಲೆ ನಂತರ ಬಿ ಜೆ ಪಿಲಿ ಮತ್ತೆ ವಿಜಯಪುರದ ಶಾಸಕ ಆಗ್ಲಿಕ್ಕೆ ಕಾರಣ ಯಡಿಯೂರಪ್ಪನವರು ಹೌದು ಹಾಗಾಗಿ ಇವರ ಅಪ್ಪಾಜಿ ಅಲ್ಲಿವ ಏನೋ ಗೊತ್ತಿಲ್ಲ ನನಗೆ ಯಡಿಯೂರಪ್ಪನವ್ರಿಂದನೇ ಯತ್ನಾಳು ಮತ್ತೆ ಶಾಸಕರಾಗ್ಲಿಕ್ಕೆ ಅವಕಾಶ ಆಗಿದ್ದು ಇವತ್ತು ಯಡಿಯೂರಪ್ಪನವ್ರಿಗೂ ಯತ್ನಾಳ್ಗೂ ಆಗಲ್ಲ ಅನ್ನೋ ಕಾರಣಕ್ಕೆ ಯತ್ನಾಳು ಹಿಂಗೆ ಬಂದ್ಬಿಟ್ಟವ್ರು ಹ್ಞೂ ಇವರು ತಗ್ಗಿ ಬಗ್ಗೆ ನಡೆದವರು ಯಡಿಯೂರಪ್ಪನಿಗೆ ಇಲ್ಲ ಅಂತೇನಿಲ್ಲ ಜೆ ಡಿ ಎಸ್ ಹೋಗಿ ಇನ್ನ ಇವಾಗ ಸೋತ್ ಮೇಲೆ ಮತ್ತೆ ಬಿಜೆಪಿ ಅವಕಾಶ ಮಾಡಿಕೊಟ್ಟಿದ್ದ ಯಡಿಯೂರಪ್ಪನವ್ರು ಯತ್ನಾಳ್ಗೆ ಅಪ್ಪು ಪಟ್ಟಣ ಶೆಟ್ಟಿ ಅವರೆಲ್ಲನೂ ಸೈಡ್ ಲೈನ್ ಮಾಡಿ ಹೌದು ಅಲ್ವಾ ಸೊ ಮಾತಾಡ್ತಾರೆ ಬಟ್ ಯತ್ನಾಳ್ ಕೆಲವೊಂದು ವಿಷಯ ಒಪ್ಪೋದು ಕೆಲವೊಂದು ವಿಷಯ ಒಪ್ಪಕ್ಕಾಗಲ್ಲ ಸರಿನಾ ಸರಿ ನೀವು ಪಿಯಲ್ಲಿ ಪ್ರಬಲ ನಾಯಕರಿಲ್ಲದ ಕಾರಣ ವಿಧಾನಸಭೆಯಲ್ಲಿ ಪ್ರಬಲ ಪ್ರತಿಪಕ್ಷವಾದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಕಾಂಗ್ರೆಸ್ನ ಕಟ್ಟಿ ಹಾಕುವಂತ ಅವಕಾಶಗಳಿದ್ರು ಸಹ ಬಿಜೆಪಿಯ ಮನೆಯೊಂದು ಮೂರು ಬಾಗ್ಲು ಯಡಿಯೂರಪ್ಪ ಪುತ್ರ ವಿಜೇಂದ್ರ ಟೀಮ್ ಒಂದು ಸಂತೋಷ್ ಜಿ ಟೀಮ್ ಒಂದು ಇನ್ನು ಉಳ್ದೋದೊಂದು ಟೀಮ್ ಅಶೋಕ್ ಟೀಮ್ ಅಂತೇನಿಲ್ಲ ಅಶೋಕ್ ಏಕಾಂಗಿ ಹೌದು ಸರ್ ಬೆಂಗಳೂರಿನ ಯಾವ ಎಮ್ ಅಶೋಕ್ ಜೊತೆ ಇದಾರೆ ಅಶೋಕ್ ನೋಡಿ ನಮ್ಮ ನಾರ್ತ್ ಕರ್ನಾಟಕದಲ್ಲೂ ಮಧ್ಯ ಕರ್ನಾಟಕದಲ್ಲಿ ಜನ ಓಟ್ ಹಾಕಲ್ಲ ನಾರ್ತ್ ಕರ್ನಾಟಕ ಅಲ್ಲ ಅಶೋಕ್ ಕನಕ್ಪುರದಲ್ಲಿ ಇಪ್ಪತ್ತು ಸಾವಿರ ಓಟ್ ಹಾಕ್ಲಿಲ್ಲ ನೀವು ನಾರ್ತ್ ಕರ್ನಾಟಕ ಮಧ್ಯ ಒಕ್ಕಲಿಗರ ಬೆಲ್ಟ್ ಸರ್ ಮತ್ತೆ ಒಕ್ಕಲಿಗರ ಬೆಲ್ಟ್ ಆ ಕಡೆ ಇಲ್ಲ ಒಕ್ಕಲಿಗರಲ್ಲಿ ಇನ್ನೊಂದು ತಪ್ಪು ಓಕೆ ಗಂಗಡ್ಕರ್ ಒಕ್ಲಿಗ ಮರ್ಸೊಕ್ಲಿಗ ಹೊಸವರು ಹಿಂಗೆಲ್ಲ ಬರ್ತವೆ ಈಗ ಆಸನದಲ್ಲಿ ಚರ್ಚೆ ಆಗಲ್ವೇ ದಾಸು ಒಕ್ಲಿಗ ಅಂತ ಹಂಗೆ ಗಂಗಟ್ಕರ್ ಒಕ್ಲಿಗ ಸಮುದಾಯ ಒಂದು ಸ್ವಲ್ಪ ಲಾರ್ಜೆಸ್ಟ್ ಸಮುದಾಯ ಒಕ್ಲಿಗರಲ್ಲಿ ಅಶೋಕು ಗಂಗಟ್ಕರ್ ಸಮುದಾಯಕ್ಕೆ ಸೇರಿದವರಲ್ಲ ಅವ್ರನ್ನ ಒಕ್ಲಿಗ ಲೀಡ್ರು ಅಂತ ಸದಾನ್ ಗೌಡರು ನಮ್ಮವರು ಒಪ್ಪಲ್ಲ ಒಕ್ಲಿಗರು ಹಳೆ ಮೈಸೂರು ಭಾಗದವ್ರು ಶೋಭಾ ಕರಂದ್ಲಾಜೆ ಅವ್ರನ್ನೂ ಒಪ್ಪಲ್ಲ ಇನ್ ಮಂಡ್ಯ ರಾಮನಗರ ಭಾಗದವ್ರು ಅಶೋಕ್ನ ನಮ್ಮ ಲೀಡ್ರು ಅಂತ ಒಕ್ಲಿಗ ಲೀಡ್ರು ಅಂತ ಒಪ್ಪಕ್ಕೂ ರೆಡಿ ಇಲ್ಲ ಬಿಕಾಸ್ ಆಫ್ ಅವ್ರು ಗಂಗಟ್ಕರ್ ಒಕ್ಲಿಗ ಸಮುದಾಯ ಸೇರ್ವಾರಲ್ಲ ಸೊ ಹಿಂಗೆ ಅಶೋಕ್ ಕನಕಪುರದಲ್ಲೇ ಓಟ್ ಹಾಕ್ಲಿಲ್ವಲ್ಲ ಮೂರನೇ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಜೆಡಿಎಸ್ ಕನಕ್ಪುರದಲ್ಲಿ ಅದರಲ್ಲೂ ಪದ್ಮನಾಭನಗರದಲ್ಲಿ ಒಂದಿಷ್ಟು ಅಡ್ಜಸ್ಟ್ಮೆಂಟ್ ಏನೋ ಅದು ನಡೀತಾ ಇದೆ ಅಂತ ಅವರೇ ಬರ ರಾಜಕಾರಣ ಆದಾಗ ಒಂದು ಗುದ್ದಾಡಬೇಕಿಲ್ಲ ಮುದ್ದಾಡಬೇಕು ಕೆಲವರು ಗುದ್ದಾ ಗೆಲ್ತಾರೆ ಕೆಲವರು ಮುದ್ದಾಡ್ ಗೆಲ್ತಾರೆ ಏನು ಮಾಡೋಕ್ಕಾಗಲ್ಲ ತಾವೇನು ಹೇಳ್ತೀರಿ ಬಿಜೆಪಿ ಸನ್ನಿವೇಶದ ಬಗ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ